ದೇವಸ್ಥಾನ ಆಗಿರ್ಬೋದು ಮಸೀದಿ ಆಗಿರ್ಬೋದು ಅಂತ ಕೂಡ ಇದೆ. ದೇವಸ್ಥಾನಗಳಲ್ಲೂ ಧ್ವನಿವರ್ಧಕಗಳು ಉಪಯೋಗಿಸ್ತಾರೆ, ಮಸೀದಿಗಳಲ್ಲೂ ಉಪಯೋಗಿಸ್ತಾರೆ, ಚರ್ಚ್ಗಳಲ್ಲೂ ಉಪಯೋಗಿಸ್ತಾರೆ. ಬಹಳ ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ತೊಂದರೆ ಏನಾಗಿದೆ ಈ ಟೈಮಲ್ಲಿ? ಮೈಕ್ ಇರಲಿಲ್ಲ ಅಂತ, ಕುರಾನ್ ರಚನೆ ಸಂದರ್ಭದಲ್ಲಿ ಮೈಕ್ ಇರಲಿಲ್ವಲ್ಲ, ಅದೇ ಕುರಾನ್ ಬಗ್ಗೆ ಮಾತಾಡೋದು ಮತಾಂತ ನಿನ್ನೆ ಇಟ್ಕೊಂಡಿದ್ದ ಮೊನ್ನೆ ಇಟ್ಕೊಂಡಿದ್ರಿ ಅಲಾರಂನ. ಅಜಾನ್ ಬಹಳ ವರ್ಷಗಳಿಂದ ಇದೆಯಪ್ಪ, ಕುರಾನ್ ಕಾಲದಲ್ಲಿ ಇಲ್ದೇ ಇರ್ಬೋದು. ಆಗ ವಿದ್ಯುತ್ ಶಕ್ತಿನೇ ಇರಲಿಲ್ಲ, ಟಿವಿಗಳಿಂದ ಯಾವಾಗ ಬಂದದು? ಟಿವಿಗಳಿರಲಿಲ್ಲ ಅಂತಂದ್ರೆ ತಂತ್ರಜ್ಞಾನ ವಿಜ್ಞಾನ ಬೆಳೆದಂತೆಲ್ಲ ಹೊಸ ಹೊಸ ಇವೆಲ್ಲ ಆವಿಷ್ಕಾರಗಳೆಲ್ಲ ಬರ್ತವೆ, ಗೊತ್ತಾಯ್ತಾ? ಅದರಿಂದ ಅದಿರಲಿಲ್ಲ, ಇದಿರಲಿಲ್ಲ. ಕುರಾನ್ ಬರ್ದಾಗಿರಲಿಲ್ಲ, ಮಹಾಭಾರತ ಬರ್ದಾಗಿರಲಿಲ್ಲ, ರಾಮಾಯಣ ಬರ್ದಾಗಿರಲಿಲ್ಲ ಅಂತಂದ್ರೆ.